ಇನ್ನ ಮುಂದಿನ ಕ್ಷೇತ್ರ ಬಂಟ್ವಾಳ ರಮನಾಥ್ ರೈ ಅವರು ಕಾಂಗ್ರೆಸ್ ಇಂದ ಎರಡ್ ಸಾವಿರದ ಎಂಟು ಮತ್ತು ಎರಡ್ ಸಾವಿರದ ಹದಿಮೂರರಲ್ಲಿ ಗೆಲುವು ದಾಖಲಿಸ್ತಾರೆ ಆದ್ರೆ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಬಿಜೆಪಿಯಿಂದ ರಾಜೇಶ್ ನಾಯಕ್ ಅವರು ಗೆಲುವು ದಾಖಲಿಸ್ತಾರೆ ಹೀಗಾಗಿ ಈ ಬಾರಿ ಕೂಡ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅಂದ್ರೆ ರಾಜೇಶ್ ನಾಯಕ್ ವರ್ಸಸ್ ರಮನಾಥ್ ರೈ ಏನಾಗಬಹುದು ಇಲ್ಲಿ ಇಲ್ಲಿ ಬಿಜೆಪಿ ವರ್ಸಸ್ ರಮಣ್ ರೈ ಹೌದು ರಾಜೇಶ್ ನಾಯಕ್ ನೆಪ ಮಾತ್ರ ಹೌದು ಅಷ್ಟೇ ಬಿಜೆಪಿ ನಮ್ಮನ ಹತ್ರ ಮತ್ತೊಮ್ಮೆ ಟೇಕ್ ಆಫ್ ಆಗಕ್ಕೆ ಹೋಗ್ತಾ ಇದ್ದಾರೆ ಟ್ರೈ ಮಾಡ್ತಾ ಇದ್ದಾರೆ ಅವ್ರೇನು ಇಲ್ಲ ಅಂತ ಏನಿಲ್ಲ ಟ್ರೈ ಮಾಡ್ತಾ ಇದಾರೆ ಬಟ್ ಏನು ಅಂದ್ರೆ ಬಿಜೆಪಿ ಅನ್ನೋ ಸಂಘಟನಾ ಶಕ್ತಿ ಇದೆಯಲ್ಲ ಅದ್ರ ಮುಂದೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅದು ದೊಡ್ಡ ಮಟ್ಟಕ್ಕೆ ಏನಾದ್ರು ಬಿಜೆಪಿಗೆ ಎಗೆನೆಸ್ಟ್ ಆಗುವಂತ ವೇವ್ ಬರಬೇಕು ಹೌದು ಬಿಜೆಪಿ ಅವರು ಇಲ್ಲಿ ಅವರ ಯಾವ್ದಾರ ಬೇರೆ ಬೇರೆ ವಿಡಿಯೋ ನೋಡಿ ಸಿಗಾಕಬೇಕು ಹೌದು ಆಗಲ್ಲ ನೆಗೆಟಿವ್ ಬಟ್ ಅಲ್ಲಿ ಕೋಮು ಆಧಾರಿತ ರಾಜಕಾರಣ ಒಂದಷ್ಟು ಎಜುಕೇಟೆಡ್ ಏನೇನು ಚೇಂಜಸ್ ಆಗುತ್ತೆ ನೋಡಿದಾರೆ ಒಂದು ಕೋಮು ಆಧಾರಿತ ರಾಜಕಾರಣ ಮತ್ತೊಂದು ಒಂದಷ್ಟು ಇವ್ರ ಬಗ್ಗೆ ದೊಡ್ಡ ಮಟ್ಟಕ್ಕೆ ಬಿಜೆಪಿಗೆ ನೆಗೆಟಿವ್ ಇದ್ರೆ ಅದಿದಾಗತ್ತೆ ಬಟ್ ಮೋದಿ ಜೊತೆಗೆ ಬಿಜೆಪಿ ಮತ್ತೆ ಸಂಘ ಪರಿವಾರ ಬಿಜೆಪಿಗೆ ಒಂದಷ್ಟು ನೆಲೆ ಕಂಡುಕೊಟ್ಟಿದೆ ಅಲ್ಲಿ ಬಂಟ್ವಾಳದಲ್ಲಿ ಸದ್ಯಕ್ಕೆ ಕಳೆದ ತಿಂಗಳು ಕೂಡ ಬಿಜೆಪಿ ಮುನ್ನಡೆಯಿತು ಈ ತಿಂಗಳು ಸಹ ಬಿಜೆಪಿ ಬಟ್ ಇಲ್ಲಿ ಟ್ರೆಂಡ್ ನೋಡಿ ನಿಮ್ಗೆ ಬೆಳ್ತಂಗಡಿ ಹಾಗೆ ಮುಂದುವರಿಬಹುದು ಹೌದು ಕ್ಲಿಯರ್ ಕಟ್ ಆಗಿ ಹರೀಶ್ ಪೂಜಾ ರಿಸಲ್ಟ್ ಆಗಬಹುದು ಬಿದ್ರೆ ವ್ಯತ್ಯಾಸ ಆಗಬಹುದು ಹೌದು ಮಂಗ್ಳೂರ್ ನಾರ್ತ್ ಮಂಗ್ಳೂರ್ ಸೌತ್ ಮತ್ತೆ ಅಲ್ಲಿ ಬಿಜೆಪಿಗೆ ಅನುಕೂಲ ಆಗುತ್ತೆ ಬಟ್ ಕಾದರ್ ದೋಷ ಕ್ಲಿಯರ್ ಕಟ್ ರಿಸಲ್ಟ್ರ್ ಗೆಲುವು ಗೆಲುವು ಇದಾಗ್ಬೋದು ಇಲ್ಲೂ ಅಷ್ಟೇ ಇಲ್ಲಿ ವ್ಯತ್ಯಾಸ ಆಗ್ಬಹುದು ಬಂಟ್ವಾಳದಲ್ಲಿ ರಾಜೇಶ್ ನಾಯ್ಕ್ ರಮ್ ಹತ್ರ ಚೇಂಜಸ್ ಗಳು ಆಗ್ಬಹುದು ಬಟ್ ಇಲ್ಲಿ ಸದ್ಯಕ್ಕೆ ಅಕ್ಟೋಬರ್ ಕೂಡ ಬಿಜೆಪಿ ಮುರಡ ನವೆಂಬರ್ ಕೂಡ ಬಿಜೆಪಿ ಮುರು ಕಾಯ್ದುಕೊಂಡಿದೆ ಬಂಟ್ವಾಳದಲ್ಲಿ ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜಿನಿ ಪೌಡರ್ ಕುಡಿದ್ಬಿಟ್ಟಂತಂದ್ರೆ ನಿಮ್ದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಫಿಲ್ ಆಗಿಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಬಿಡೋಣ ಪ್ರತಿದಿನ ಒಂದು ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು ಅದ್ರೀಗ ಜೀನಿ ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ